ಟಿಕ್ಟಾಕ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಪಡೆದ ಸೋನು ಶ್ರೀನಿವಾಸ್ ಗೌಡ ಅವರು ಬಿಗ್ ಬಾಸ್ ಓಟಿಟಿ ಕನ್ನಡ ಸೀಸನ್ 1 ಗೆ ಎಂಟ್ರಿ ನೀಡಿದ್ದಾರೆ ಅವರ ಎಂಟ್ರಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಕೆಲವರು ಅವರ ಎಂಟ್ರಿ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಅವರು ಮೊದಲ ವಾರವೇ ಹೊರಬೀಳಲಿದ್ದಾರೆ ಎನ್ನುವ ಮಾತುಗಳನ್ನ ಕೆಲವರು ಆಡುತ್ತಿದ್ದಾರೆ ಈಗ ಅವರು ನೇರ ಮಾತಿನಿಂದ ಬಿಗ್ ಬಾಸ್ ಮನೆಯಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಬಿಗ್ ಬಾಸ್ ಓಟಿಟಿ ಯಲ್ಲಿ ಎರಡನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟವರು ಸೋನು ಗೌಡ ಅವರು ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರಿಗೆ ಇನ್‌ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಹಿಂಬಾಲಕರು ಇದ್ದಾರೆ ಈಗ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡುವ ಮೂಲಕ ಸಾಕಷ್ಟು ಚರ್ಚೆ ಹುಟ್ಟಾಕಿದ್ದಾರೆ ಸೋನು ಅವರ ಕೆಲ ಖಾಸಗಿ ಫೋಟೋಗಳು ಈ ಮೊದಲು ಲೀಕ್ ಆಗಿದ್ವು ಆ ಫೋಟೋಗಳು ತಮ್ಮದಲ್ಲ ಅಂತಾನೆ ಅವರು ಹೇಳ್ತಾ ಬಂದಿದ್ದಾರೆ ಈಗ ಅವರು ಮನೆಯಲ್ಲಿ ನೇರ ಮಾತಿನ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಮೋಕ್ ಮಾಡುವ ವಿಚಾರ ಬಂತು ನಟ ರೂಪೇಶ್ ಅವರು ನಾನು ಸ್ಮೋಕ್ ಮಾಡಲ್ಲ ಅಂದ್ರು ಇದಕ್ಕೆ ಸೋನು ಗೌಡ ಅವರು ಸ್ಮೋಕ್ ಮಾಡೋದಿಲ್ವಾ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸಿಗರೆಟ್ ಸೇತ್ತೀರಾ ಅಂತ ಆಶ್ಚರ್ಯ ರೀತಿಯಲ್ಲಿ ಕೇಳಿದ್ರು ರೂಪೇಶ್ ನಾನು ಸಿಗರೆಟ್ ಸೇತ್ತೇನೆ ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸೋನು ಈ ಬಾರಿ ಬಿಗ್ ಬಾಸ್ ಅನ್ನ ಓಟಿಟಿಯಲ್ಲಿ ಮಾತ್ರ ವೀಕ್ಷಿಸಬಹುದು ಊಟ್ ಆಪ್ನ ಚಂದಾದಾರರಾಗಿದ್ರೆ ಮಾತ್ರ ಬಿಗ್ ಬಾಸ್ ಓಟಿಟಿ ವೀಕ್ಷಣೆ ಸಾಧ್ಯ ಇಲ್ಲವಾದ್ರೆ ನೀವು ಬಿಗ್ ಬಾಸ್ ನೋಡಲು ಆಗೋದಿಲ್ಲ ದಿನದ 24 ಗಂಟೆ ಊಟ್ ಆಪ್ನಲ್ಲಿ ಲೈವ್ ವೀಕ್ಷಿಸಬಹುದು ಇದರ ಜೊತೆಗೆ ನಿತ್ಯ ಏನೆಲ್ಲ ಆಯಿತು ಅನ್ನೋದನ್ನ ಒಂದು ಅಥವಾ ಒಂದೂವರೆ ಗಂಟೆ ಸಂಚಿಕೆ ಮೂಲಕ ಪ್ರೇಕ್ಷಕರ ಎದುರು ಇಡಲಾಗುತ್ತೆ ಈ ಸಂಚಿಕೆ ಪ್ರಸಾರದ ಸಮಯ ಇನ್ನಷ್ಟೇ ನಿಗದಿಯಾಗಬೇಕಿದೆ